ಸ್ವಾಗತ. ನಾಮಪತ್ರ ಸಲ್ಲಿಕೆ ಕುರಿತು ರಾಜಕೀಯ ಪಕ್ಷಗಳ ಸಭೆ ನಡೆಸಿದ ಚುನಾವಣಾಧಿಕಾರಿಗಳು, ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಏಪ್ರಿಲ್ 20 ಕೊನೆ. ಕಾವ್ಯಾರಾಣಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತಕ್ಷೇತ್ರದ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 63 ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಪಕ್ಷದ ಮುಖಂಡರು ನಾಮಪತ್ರ ಸಲ್ಲಿಸಲು ಏಪ್ರಿಲ್ 20 ಕೊನೆ ದಿನವಾಗಿದೆ ಎಂದು ಮಾನ್ಯ ಚುನಾವಣಾಧಿಕಾರಿಗಳಾದ ಕಾವ್ಯಾರಾಣಿ ಕೆವಿ ಅವರು ತಿಳಿಸಿದರು. ಇಂದು ಯಲಬುರ್ಗಾ ಚುನಾವಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಭಾರತ ಚುನಾವಣಾ ಆಯೋಗದ ವತಿಯಿಂದ ಹಮ್ಮಿಕೊಂಡಿದ್ದ 63 ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ 2023 ಸಂಬಂಧ ವೇಳಾಪಟ್ಟಿ ಹೊರಡಿಸಿದ್ದು, ಏಪ್ರಿಲ್ 13 ಅಧಿಸೂಚನೆ ಹೊರಡಿಸಲಾಗುತ್ತದೆ. ಏಪ್ರಿಲ್ 20 ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. ಏಪ್ರಿಲ್ 21 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 24 ಉಮೇದುವಾರಿಕೆ ಹಿಂತೆಗೆದುಕೊಳ್ಳುವ ಕೊನೆಯ ದಿನವಾಗಿದೆ. ಬಳಿಕ ಮೇ 10 ಮತದಾನ ನಡೆಯಲಿದ್ದು, ಮೇ 13 ಮತ ಎಣಿಕೆ ಕಾರ್ಯ ನಡೆಯಲಿದೆ ಎಂದು ವಿವರಿಸಿದರು. ಅಭ್ಯರ್ಥಿಗಳು ನಾಮಪತ್ರವನ್ನು ಯಲಬುರ್ಗಾ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಕಂದಾಯ ಸಭಾಭವನದ 1ನೇ ಮಹಡಿಯಲ್ಲಿರುವ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಬೆಳಗ್ಗೆ 11 3 ಗಂಟೆ ವೇಳೆಯಲ್ಲಿ ಪಡೆದುಕೊಂಡು ನಾಮಪತ್ರಗಳನ್ನು ಉಮೇದುವಾರರು ಅಥವಾ ಅವರ ಸೂಚಕರು ಯಾವುದೇ ದಿನದಂದು ಬೆಳಗ್ಗೆ 11 ಮಧ್ಯಾಹ್ನ 3 ಗಂಟೆ ನಡುವೆ ಏಪ್ರಿಲ್ 20 ಮೀರಿದಂತೆ ಸರ್ಕಾರ ರಜಾ ದಿನ ಹೊರತು ಸಲ್ಲಿಸಬಹುದು. ನಂತರ ಬರುವ ನಾಮಪತ್ರಗಳನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾಮಪತ್ರ ಸಲ್ಲಿಸುವವರಿಗೆ ಸೂಚನೆಗಳು. ನಾಮಪತ್ರ ನಮೂನೆ 2B ಸಲ್ಲಿಸಬೇಕು. ಹೆಸರು ಮತ್ತು ಅಂಚೆ ವಿಳಾಸ ಸ್ಪಷ್ಟವಾಗಿರಬೇಕು. ನಮೂನೆ 26 ಅಫಿಡವಿಟ್ ರೂಪಾಯಿ 20 ಛಾಪಾ ಕಾಗದದಲ್ಲಿ ಸಲ್ಲಿಸಬೇಕು. ಅಭ್ಯರ್ಥಿಯು ಎಲ್ಲ ಪುಟಗಳಲ್ಲಿ ಸಹಿ ಮಾಡಿರಬೇಕು. ಎಲ್ಲ ಕಾಲಂಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಿರಬೇಕು. ಅನ್ವಯವಾಗ ಕಾಲಂನಲ್ಲಿ NIL ನಿಲ್ ಇಲ್ಲ ಎಂದು ಬರೆಯಬೇಕು. ನೋಟರಿ ಪಬ್ಲಿಕ್ರಿಂದ ದೃಢಪಡಿಸಿರಬೇಕು. ಅಫಿಡವಿಟ್ನ ಕ್ರಮ ಸಂಖ್ಯೆ 3 ಅಭ್ಯರ್ಥಿಯ ಸಾಮಾಜಿಕ ಜಾಲತಾಣದ ವಿವರ ನೀಡಬೇಕು. ಅಫಿಡವಿಟ್ ಸಲ್ಲಿಸದಿದ್ದರೆ ಪ್ರಜಾಪ್ರಾತಿನಿಧ್ಯ ಕಾಯ್ದೆಯ ಕಾಲಂ 36 ಅನರ್ಹತೆ ಮಾನದಂಡವಾಗಿದೆ ಎಂದರು. ಈ ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಜರಿದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ಸೂಚನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ನಾಮಪತ್ರನ ನಮೂನೆ 2B ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ಅಭ್ಯರ್ಥಿ ಕಡ್ಡಾಯವಾಗಿ ಸೈನ್ ಮಾಡಿರಬೇಕು. ಅಭ್ಯರ್ಥಿ ಅಥವಾ ಅವರು ಸೂಚಿಸುವಂಥ ಸೂಚಕರು ಅವರು ಪ್ರತಿಯೊಂದು ಪೇಜಸ್ಗೂ ಸೈನ್ ಮಾಡಿರಬೇಕಾಗುತ್ತೆ. ಹಾಗೂ ನಾಮಪತ್ರದಲ್ಲಿ ಅವರ ಹೆಸರು ಮತ್ತು ಅಂಚೆ ವಿಳಾಸ ಸ್ಪಷ್ಟವಾಗಿರಬೇಕು. ಅಭ್ಯರ್ಥಿಯು ಸಲ್ಲಿಸುವಂಥ ಅಫಿಡೇವಿಟ್ 20 ಛಾಪಾ ಕಾಗದಲ್ಲಿ ನಮಗೆ ಸಲ್ಲಿಸಬೇಕು. ಆ್ಯಂಡ್ ಅಭ್ಯರ್ಥಿ ಯಾವುದೇ ಆದ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ದರೆ, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಕೌಂಟ್ ಅಥವಾ ಯೂಟ್ಯೂಬ್ ಚಾನಲ್ಸ್, ಜಿಮೇಲ್ IDs ಏನಿದೆ, ಅದನ್ನು ಒಂದು ಫಾರ್ಮ್ಯಾಟ್ಸ್ ಇದೆ, ಆ ಫಾರ್ಮ್ಯಾಟಲ್ಲಿ ನಮಗೆ ಕ್ರಮ ಸಂಖ್ಯೆ 3 ಅಫಿಡೇವಿಟ್ನಲ್ಲಿ ಸಲ್ಲಿಸಬೇಕಾಗುತ್ತೆ. ಆ್ಯಂಡ್ ಒಬ್ಬ ಅಭ್ಯರ್ಥಿಗೆ 4 ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆ್ಯಂಡ್ ರಾಜ್ಯ ಅಥವಾ ರಾಷ್ಟ್ರೀಯ ಪಕ್ಷಗಳಾಗಿದ್ದಲ್ಲಿ ಒಬ್ಬರು ಪ್ರಪೋಸರ್ಸ್ನ ಅವರು ನಾಮಿನೇಟ್ ಮಾಡ್ಬೋದು. ಇಂಡಿಪೆಂಡೆಂಟ್ ಪಕ್ಷ ಅಥವಾ ನೋಂದಾಯಿತ ಪಕ್ಷೇತರರಾಗಿದ್ದಲ್ಲಿ 10 ಮೆಂಬರ್ಸ್ನ ಪ್ರಪೋಸರ್ಸ್ನ ಸೂಚಿಸ್ಬೋದು. ಆ್ಯಂಡ್ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಾಗಿದ್ದಲ್ಲಿ ಫಾರ್ಮ್ ನಮೂನೆ A ಮತ್ತು B ಮೂಲ ಫಾರ್ಮ್ನ ಅವರು ನಮಗೆ ಸಲ್ಲಿಸಬೇಕಾಗುತ್ತೆ. ತಮಗೆ ಆಲ್ರೆಡಿ ನಾನು ಹೇಳಿರೋ ಹಾಗೆ ನಾಮಿನೇಷನ್ಸ್ ತೊಗೊಳೋ ಕೊನೆಯ ದಿನ ಬಂದು 24/2023 ಮಧ್ಯಾಹ್ನ 3 ಆಗಿರುತ್ತೆ. 3:01 ನಂತರ, 3 ನಂತರ ಬಂದಿರುವಂಥ ಯಾವುದೇ ನಾಮಿನೇಷನ್ಸ್ನ ನಾವು ತೊಗೊಳೋದಿಲ್ಲ. ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಗೆ ಇರುವಂಥ ಠೇವಣಿ ಮೊತ್ತ ಬಂದು 10,000 ಆಗಿರುತ್ತೆ. ಕೆಟಗರೀಸ್ನ ಕ್ಲೇಮ್ ಮಾಡಿದರೆ SC/ST ಅಭ್ಯರ್ಥಿಗಳಿಗೆ 5,000 ಆಗಿರುತ್ತೆ. ಅವರು ಯಾವ್ಯಾವ ಕೆಟಗರಿ ಇರುತ್ತೆ ಅನ್ನೋದಕ್ಕೆ SC/ST ಆಗಿದ್ದರೆ ತಹಸೀಲ್ದಾರ್ ಕಚೇರಿಯಿಂದ ಪಡೆದಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾಮಪತ್ರವನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಕಂಪಲ್ಸರಿ ಆಗಿರುತ್ತೆ. ಆ್ಯಂಡ್ ಅವರು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳು ಅದನ್ನೆಲ್ಲ ರೀಸೆಂಟ್ಲಿ 3 ಒಳಗಡೆ ಆ ಭಾವಚಿತ್ರನ ತೆಗೆದಿರಬೇಕಾಗುತ್ತೆ. 3 ಒಳಗಡೆಯನ್ನು ತೆಗೆಸಿರ್ಬೇಕು. ಆ್ಯಂಡ್ ಹೊಸ ಬ್ಯಾಂಕ್ ಖಾತೆ ಪುಸ್ತಕ ಏನಿದೆ ಅದನ್ನು ಕೂಡ ಅವರು ಸಲ್ಲಿಸಬೇಕು. ಹೊಸದಾಗಿ ಎಲೆಕ್ಷನ್ ಪರ್ಪಸ್ಗೆ ಹೊಸದಾಗಿ ಅವರು